ಉದ್ದೇಶ ಈ ಪ್ರಕರಣದಲ್ಲಿ ಒಟ್ಟು ಈಗ 8 ಜನ ಸಫಾನ್ ಅಲಿಯಾಸ್ ಚಪ್ಪು ಮೊಹಮ್ಮದ್ ಸಾಹೇಬ್ ಪ್ರವೀಣ್ ಅನಿಲ್ ಮೆಂತರೋ ನಿಖಿಲೇಶ್ ಅಲಿಯಾಸ್ ಮಿಕ್ಕಿ ಜಯಂತ್ ಕುಮಾರ್ ಪ್ರತೀಕ್ ಮಂಜುನಾಥ್ ನೌಶದ್ ಕರೆಗಳು ಈಗ 8 ಜನರನ್ನ ಈಗ ಅರೆಸ್ಟ್ ಮಾಡಿದೆ ಇನ್ನು ಕೆಲವು ಆರೋಪಿಗಳು ನಮಗೆ ನಮಗೆ ಆಶ್ರಯ ಕೊಟ್ಟಂತಹವರಿಗೆ ವಾಹನ ಕೊಟ್ಟಂತಹ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರುವಂತಹ ಪೋಸ್ಟ್ ಇನ್ಸಿಡೆಂಟ್ ಯಾರಿದೆ ಅವ್ರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ ಆದಷ್ಟು ಬೇಗ ಅವ್ರನ್ನ ಕೂಡ ಈ ಒಂದು ಕೃತ್ಯಕ್ಕೆ ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರು ಮಾಡಲಾಗಿದೆ ಇದರಿಂದ ಎರಡು ಪ್ರಕರಣಗಳು ಏನು ಕೂಳೂರಿನಲ್ಲಿ ನಡೆದಂತಹ ಕೊಟ್ಟಿಯ ಕುಟುಂಬದ ನಾಗರ ಮತ್ತು ಮಂಗಳೂರು ನಗರದ ಪೂರ್ವ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊಡುತ್ತ ಅಲ್ಲಿ ನಡೆದಿದ್ದಂತಿಲ್ಲ ಬಟ್ ನಂತರ ನಮ್ಮ ತನಿಖೆಯಲ್ಲಿ ಎಲ್ಲ ಕಲಾಬರೇಟಿವ್ ಎವಿಡೆನ್ಸ್ ಮಾಡಿದ್ದಾರೆ ಇವರು ಎರಡು ಇನ್ಸಿಡೆಂಟ್ ಮಾಡಬೇಕು ಮಂಜುನಾಥ್ ಮತ್ತೆ ನಮಗೆ ನೇರವಾಗಿ ಸಫಾನ್ ಶೋಹೇಬ್ ನಿಖಿಲೇಶ್ ಪ್ರವೀಣ್ ಜೈನ್ ಐದು ಜನ ಫಸ್ಟ್ ಇನ್ಸಿಡೆಂಟ್ ಮಾಡಿದ್ರು ಸೆಕೆಂಡ್ ಇನ್ಸಿಡೆಂಟ್ ಅಲ್ಲಿ ಕೇಂದ್ರಗಳಲ್ಲಿ ಅಪವಿತ್ರಗೊಳಿಸಿರ್ತಕ್ಕಂಥ ಪೊಲೀಸ್ ಅಟೆನ್ಷನ್ ಕಂಪ್ಲೇಂಟ್ ಡೈವರ್ಟ್ ಆಗುತ್ತೆ ಹಿನ್ನೆಲೆಯಲ್ಲಿ ಈ ಒಂದು ನಾಗಕನ್ನಡಗಳಲ್ಲಿ ಧ್ವಂಸ ಮಾಡುವಂಥದ್ದು ಅಥವಾ ಡೆಸಿಗ್ನೇಷನ್ ಮಾಡುವಂಥದ್ದು ಸೊ ಇವರಿಬ್ಬರಿಗೆ ಅಲ್ಲಿ ಲೋಕಲ್ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಪರಿಚಯ ಇರುವಂತಹ ಒಬ್ಬ ವ್ಯಕ್ತಿ ಪ್ರವೀಣ್ ಮೆಂತರೋ ಅಂತ ಹೆಸರು ಅವನು ಮತ್ತು ಅವರ ಇನ್ನೊಬ್ಬ ಸ್ನೇಹಿತ ಅವರಿಬ್ಬರನ್ನ ಕರೆಸ್ಬಿಟ್ಟು ಮಾತಾಡಿ 10,000 ರೂಪಾಯಿಗೆ ಒಂದೆರಡು ಇನ್ಸಿಡೆಂಟ್ ಮಾಡಬೇಕು ಇವರು ಡೀಲರ್ನ ಮಾಡ್ಕೊಡ್ತಾರೆ ಅದರಲ್ಲಿ 5,000 ರೂಪಾಯಿ ಹಣ ಕೊಡೋಕ್ಕೆ ಆ ಹಣ ಕೊಟ್ಟ ಮೇಲೆ ಫಸ್ಟ್ ಇನ್ಸಿಡೆಂಟು ಕೂಳೂರು ಕೋಟೆ ಕೊಟ್ಟದ್ದು ಏನಾಗುತ್ತೆ ಆ ಇನ್ಸಿಡೆಂಟ್ 12 ನವೆಂಬರ್ ಅದೇನಾಗುತ್ತೆ ಅದಕ್ಕೆ ಅದೇ ದಿನ ರಾತ್ರಿ ಸುಮಾರು 10 ಗಂಟೆ ಸಮಯದಲ್ಲಿ ಕೊಡಿಕಲ್ ಹತ್ತಿರದ ಒಂದು